ಚಿನ್ನ ಸ್ಕೂಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಬಂದು ಬಿಡ್ತಾನೆ ಅವನ ಆಳೆಲ್ಲ ಇಟ್ಟ ಅವರೆಲ್ಲ ಬಿಟ್ಟು ಓಡಿ ಬಂದು ಬಿಡ್ತಾನೆ. ಆಮೇಲೆ ನೆಲ್ಸನ್ ಸ್ಕೂಲಲ್ಲಿ ಕರ್ಕೊಂಡು ಹೋಗಿ ನನ್ನ ಫ್ರೆಂಡ್ ಮುಖಾಂತರ ಸೇರಿಸಿದೆ. ನಾನು ದಿವಸ ಹೋಗಿ ಕರ್ಕೊಂಬರ್ತೀನಿ. ಆಮೇಲೆ ಫ್ರೆಂಡ್ ಅವನ ಜೊತೆ ಹುಡುಕಿಬಿಟ್ಟೆ. ಆಮೇಲೆ ಸರಿಯಾಗಿ ಸ್ಕೂಲ್ಗೆ ಹೋಗಿ ಬಂದೆ. ನಾನು ಅವನ ಒರೇ ನ್ಯಾಷನಲ್ ಸ್ಕೂಲೇ ಅವನು ಓದಿರೋದು, ಬೇರೆ ಸ್ಕೂಲೇ ಇಲ್ಲ. ಅಲ್ಲೇ ಬಿ ಎಸ್ ಸಿ ತನಕ ಓದಿದ್ದಾನೆ ನ್ಯಾಷನಲ್ ಸ್ಕೂಲ್ಗೆ. ಅವನ ಅವನಿಗಿಂತ ಪಿಕ್ಚರ್ನ ತುಂಬ, ನಾಟಕ ಎಲ್ಲ ತುಂಬ ಆವಾಗಲಿಂದ ಆಸೆ. ಕಾಲೇಜಲ್ಲಿ ಓದೋವಾಗಲ ನನ್ನನ್ನು ಕರ್ಕೊಂಡು ಹೋಗೋಣ, ಅದನ್ನ ನನ್ನ ಅಮ್ಮ ನೋಡಬೇಕು ಅಂತ ಅವನಿಗೆ ಆಸೆ ರೊಂಬ. ಎನಕ್ಕೂ ಪಿಕ್ಚರ್ನ ತುಂಬ ಆಸೆ. ನಮ್ಮ ಯಜಮಾನಕ್ಕೆ ಪಿಕ್ಚರ್ ಅವಳು ಇಷ್ಟ ಇಲ್ಲ. ಆದರೆ ನಾನು ಅವನ ಜೊತೆ ಹೋಗ್ಬಿಡ್ತೀನಿ, ಕರ್ಕೊಂಡು ಹೋಗ್ಬಿಡ್ತಾನೆ. ಅವನೇ ಪಿಕ್ಚರೇ ಸೇರ್ಕೊಂಬಿಟ್ಟಾನೆ. ಕೊನೆಗೆ ಅವನ ಲೈಫ್ ಪಿಕ್ಚರಲ್ಲಿ ಆಗೋಯ್ತು. ಅದು ಭಾಳ ಒಳ್ಳೆಯವನು. ಅದು ಸ್ವಲ್ಪ ಮುನ್ಕೋಪ ಜಾಸ್ತಿ. ಅವನು ಇಷ್ಟ ಪ್ರಕಾರ ಹೋಗಬೇಕು. ಅದಕ್ಕೆ ತಲಕ ಪಲಕ ಮಾತಾಡಿದ್ರೆ ಕೋಪ ಬಂದ್ಬಿಡು ಅವನಿಗೆ. ನನ್ನ ಮಗ, ಎರಡನೇ ಮಗ ಸುಂದರೇಶು, ಸ್ಟಾರ್ಟಿಂಗ್ನಿಂದನೇ ಅವನು ಮಗು ಒಂದು ಹಗ್ಗ ಹಾಕ್ಕೊಂಡು 3-4 ಇಯರ್ಸ್ ಏಜ್ನಲ್ಲಿ ಓಡಾಡ್ತಾ ನೇಟಿವ್ ಪ್ಲೇಸ್ನಲ್ಲಿ. ಆಗ ಆವಾಗಲೇ ಅವನಿಗೆ ಆ್ಯಕ್ಟಿಂಗ್ನೇ, ಅವ ಚಿಕ್ಕ ಮಗುವಾದರೆ ಆಟಿಗೆ ಬಟ್ಟೆ ಆಗಬೇಕು. ಇವಾಗ ಅವ್ರು ಅದು ಪ್ರಾರಂಭವಾಗಿ ಇವಾಗ ದೊಡ್ಡ ಆ್ಯಕ್ಟರ್ ಆಗಿ ಆಗಿದ್ದಾನೆ ಅಷ್ಟೇ. ಫಸ್ಟು ನಾವು ನೋಡಿದ ಒಂದು ಹಯವದನ ನಾಟಕ ನಮ್ಗೆ ಅವಾಗ ಬರೀ ನಾಟಕ ಮಾಡಿ ಮನೆಗೆ ಬಂದುಬಿಡ್ತಾನೆ, ನಾವೇನು ಪಿಕ್ಚರಲ್ಲೆಲ್ಲ ಸೇರ್ತಾನೆ ಅನ್ನೋ ಒಂದು ಭಾವನೆ ಇರಲಿಲ್ಲ. ನಾಟಕ ನೋಡ್ತೀವಿ ಸುಮ್ಮನೆ ಬಂದುಬಿಡ್ತಾ ಇದ್ವಿ. ಆಮೇಲೆ 1972 ಅವನು ಕಾಡು ಅನ್ನೋ ಪಿಕ್ಚರ್ಗೆ ಎಂಟ್ರ್ ಆದ. ಆವಾಗ ನಾವು ಅದನ್ನು ಆ ಭಾರತ್ ಟಾಕೀಸ್ ಅಂತ ಒಂದು ಇತ್ತು ಅವಾಗ ಅಲ್ಲಿ, ಆ ಭಾರತ್ ಟಾಕೀಸಲ್ಲೇ ನೋಡಿದ್ದು. ಅಪ್ಪನ ಆಫೀಸೇ, ಅಪ್ಪನ ಶಾಪ್ ಎದುರುಗಡೆನೇ ನೋಡಿದ್ವಿ ನಾವು. ಆವಾಗ ಅದ್ರಲ್ಲಿ ಒಂದು ಸಣ್ಣ ರೋಲ್ ಅಷ್ಟೇ, ಒಂದು ಸಣ್ಣ ರೋಲ್ ಬಂದು ಹೊರಟೋದ. ಆದರೆ ನಮಗೇನು ಹೆಚ್ಚುಗಾರಿಕೆ ಅಂತೂ ಅನ್ನಿಸ್ತಿಲ್ಲ, ಏನೋ ಒಂದು ಮಾಡಿದ್ದಾನೆ ಅಂತ ಅಂದ್ಕೊಂಡು. ಬಟ್ ಅದು ಅವ್ನಿಗೆ ಟರ್ನಿಂಗ್ ಪಾಯಿಂಟ್. ಎಲ್ಲರೂ ನಮ್ಮ ಸೊಸೈಟಿಯಲ್ಲೆಲ್ಲ ಬಂದು ಕೇಳೋರು, ನಿಮ್ಮಣ್ಣ ಈ ಪಿಕ್ಚರಲ್ಲಿ ಮಾಡಿದ್ದಾನ, ನಿಮ್ಮಣ್ಣ ಆ ಪಿಕ್ಚರಲ್ಲಿ ಮಾಡಿದ್ದಾನ ಅಂತ. ನಮಗೆ ನಮ್ಮನೇಲಿ ಏನಾಗ್ತಾ ಇತ್ತು ಅಂದರೆ, ನಮ್ಮ ತಂದೆಗೆ ಪಿಕ್ಚರ್ ಅಂದರೆ ಶುದ್ಧವಾಗಿ ಇಷ್ಟ ಇಲ್ಲ. ನಮ್ಮ ತಾಯಿಗೆ ಪಿಕ್ಚರ್ ಅಂದರೆ ನಮ್ಮ ತಾಯಿ ಕಡೆ ಫ್ಯಾಮಿಲಿ ಫುಲ್ಲು ಪಿಕ್ಚರ್ ಅವರು. 6 ಜನ ಇದ್ದಾರೆ ಅವರು, ಎಲ್ಲರಿಗೂ ದಿವಸಕ್ಕೆ 3-3 ಶೋ ಬೇಕಾದರೆ ನೋಡ್ತಾರೆ ಬೆಳಗ್ಗೆಯಿಂದ. ಆ ಹೆರಿಡಿಟಿ ಇವನಿಗೆ ಬಂದುಬಿಟ್ಟಿದೆ. ಇವನಿಗೆ ಬಂದುಬಿಟ್ಟು ಆ ನಾಟಕ 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 ಅನ್ನೋದು ಮನೆಯಲ್ಲೇ ಇಲ್ಲೆಲ್ಲ ಹಾರ್ಮೋನಿಯಂ ತಂದುಬಿಡೋದು, ಆ ಹುಡುಗಿರನ್ನೆಲ್ಲ ಬೇರೆ ಕರ್ಕೊಂಬಂದು ಹಾಡು ಹೇಳ್ಸೋದು ಇದೆಲ್ಲ ಮಾಡ್ತಾ ಇದ್ದಾಗ ನಮ್ಮ ತಂದೆಗೆ ತುಂಬ ಇವನು ಬಂದ್ರೇ ಒಂಥರ ಟೆನ್ಷನ್ ಶುರು ಆಗೋದು. ಇವನು ಇವತ್ತು ಯಾರ್ಯಾವ ಕರ್ಕೊಂಬಂದು ಏನು ಹಾಡು ಹಾಡ್ಕೊಂಡು ಕೂತಿರ್ತಾನೋ, ಇವತ್ತು ಇಲ್ಲಿ ಇಲ್ಲಿ ಇನ್ನೇನೇನು ರದ್ದಾಂತ ಮಾಡ್ತಾನೋ ಇವರು. ಯಾಕೆಂದರೆ ನಮ್ಮ ತಂದೆ ಮಿಲ್ಟ್ರಿ ರೀತಿಯಿಂದ ಸೈಲೆನ್ಸು ಸೈಲೆನ್ಸು ಸೈಲೆನ್ಸ್ ಅಂತ ಅನ್ನೋದು ಅವ್ರಿಗೆ ಇಷ್ಟ. ಇವನಿಗೆ ಗಲಾಟೆ ಗಲಾಟೆ ಜನ ಜನ ಅನ್ನೋದು ಇಷ್ಟ. ಇದು ನಮ್ಮ ಮನೇಲಿ ಯಾವಾಗಲೂ ದ್ವಂದ್ವ. ಇವನು ಎಲೆಕ್ಷನ್ ನಿಂತ್ಕೊಳ್ಳೋದು ಜನಕ್ಕೆ, ಇವನು ಜನರ ಮಧ್ಯೆ ಇರಬೇಕು ಅಂದರೆ ತುಂಬ ಇಷ್ಟ. ನಮ್ಮ ತಂದೆಗೆ ಜನ ಅಂದರೆ ಇಷ್ಟ ಇಲ್ಲ, ರೂಮಲ್ಲಿ ಹೋಗಿ ಕೂತ್ಕೊಳ್ಳೋದೇ ಅವ್ರಿಗೆ ಇಷ್ಟ. ಸೊ ಇವರಿಬ್ಬರು ಅಪ್ಪ ಮಗಂದ್ರಿಗೆ ದ್ವಂದ್ವದಲ್ಲಿ ನಮಗೆ ಸಿಸ್ಟರ್ಸ್ಗೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ಕೋ, ಯಾಕೆಂದರೆ ಗೊತ್ತಿದೆಯಲ್ಲ ಗಂಡಸರು ಇವೇ ಲೈಫು. ನಾವು ಇವ್ರ ಇಬ್ಬರು ಮಧ್ಯದಲ್ಲಿ ನಾವು ಮ್ಯಾನೇಜ್ ಮಾಡಬೇಕು. ಇವ್ರಿಗೂ ಕೋಪ ಬಂದೇ ಇರೋವ್ನು ನೋಡ್ಕೋಬೇಕು, ಅವನಿಗೂ ಎಂಕರೇಜ್ ಮಾಡೋ ಥರ ಇರಬೇಕು. ಅವ್ನಿಗೆ ಎಂಕರೇಜ್ ಮಾಡಬೇಕು ಅಂದರೆ ಅವ್ನು ನಮ್ಮನ್ನು ಎಂಕರೇಜ್ ಮಾಡಬೇಕಲ್ಲ, ಓದಿಸೋದೆಲ್ಲ ಮಾಡ್ತಾ ಇದ್ದಾನಲ್ಲ. ನ್ಯಾಚುರಲಿ ಅವನೇ ಅವಾಗೆಲ್ಲ ತುಂಬ ಕಷ್ಟ. ಒಂದು ಹೇಳಬೇಕು ಅಂದರೆ ಅವನು 200-300 ರೂಪಾಯಿ ಎಲ್ಲ ತಂದಾಗ ಕೂಡ ನಮಗೆಲ್ಲ ಶೇರ್ ಮಾಡ್ಕೊಂಡು ತಿಂತಾಯಿ. ಅದನ್ನು ಒಂದು ದೊಡ್ಡ ಗ್ರೇಟ್ ಪಾಯಿಂಟ್. ವೆನ್ ಇವಾಗ ಓನ್ಲಿ 18 ಇಯರ್ಸ್, ಅವ್ನಿಗೆ ಏನು ಬರುತ್ತೋ ಕಾಲೇಜಲ್ಲಿ ಪಿ ಯು ಸಿಲಿ ಅವ್ನಿಗೆ ಏನೋ ಸ್ಕಾಲರ್ಶಿಪ್ ಬಂದರೆ ಬಂದು ನಮಗೆಲ್ಲ ಫ್ರಾಕ್ ಕೊಡಿಸೋದು, ಚೆನ್ನಾಗಿ ನೋಡ್ಕೊಳ್ಳೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು, ಚೆನ್ನಾಗಿ ಓದಬೇಕು, ಪೋರ್ಟ್ರೇ ಇರಬೇಕು, ಫಾರಿನ್ಗೆ ಹೋಗಬೇಕು. ಈ ಥರ ಒಂದು ಪಾಸಿಟಿವ್ ಪಾಯಿಂಟ್ಸ್. ಒಳ್ಳೊಳ್ಳೆ ಮ್ಯಾಗ್ಝಿನ್ ನಾವು ಇವತ್ತೇನಾದರೂ ಒಳ್ಳೊಳ್ಳೆ ಮ್ಯಾಗ್ಝಿನ್ ನೋಡ್ತೀವಿ, ಒಳ್ಳೊಳ್ಳೆ ಇದ್ದೀವಿ ಅಂದರೆ ಅವನಿಗೆ ಯಾವಾಗಲೂ ಹೈ ಥಿಂಕಿಂಗ್. ನಮಗೆ ನಾನು ಪಿ ಎಚ್ ಡಿ ಮಾಡಿದ ಕೂಡ ನನಗಿಂತ ಅವ್ನು ಹೈ ಥಿಂಕಿಂಗ್ ಇದೆ. ನಾನು ಎಷ್ಟೋ ಸತಿ ಅನ್ಕೋತೀನಿ ಅವನ ಥರ ನಾನು ಯಾಕೆ ತುಂಬ ಒಳ್ಳೆಯವಳಾಗಿರೋಕ್ಕೆ ಸಾಧ್ಯ ಆಗಲ್ಲ ಅಂದರೆ, ಅವ್ನು ತುಂಬ ಒಳ್ಳೆಯವನಾಗಿರ್ತಾನೆ. ಕೆಲವು ಸತಿ ಅದು ಅವನಿಗೆ ಕಷ್ಟನೂ ಆಗಿದೆ. ಆ ಒಳ್ಳೆತನ ಅವನಿಗೆ ತುಂಬ ತಾಪತ್ರಯವನ್ನು ತಂದ್ಕೊಂಡಿದ್ದಾನೆ ಕೆಲವು ಕಡೆ. ಬಟ್ ಅದು ಆಗತ್ತೆ ಬಿಡಿ, ಒಂದು ಕಡೆ ಒಳ್ಳೇದಿದ್ರೆ ಅದ್ರ ಜೊತೆ ಬರುತ್ತೆ, ಒಳ್ಳೆತನ ಇದೆ. ಡಾಕ್ಟರ್ ಎಂ ಕೆ ಸುಂದರ್ ರಾಜ್ ರಂಗಭೂಮಿ ಮತ್ತು ಚಿತ್ರರಂಗ ಕಂಡ ಅಪ್ಪಟ ಪ್ರತಿಭೆ. ತಂದೆ ಶ್ರೀ ಎಂ ಎನ್ ಕೃಷ್ಣಸ್ವಾಮಿ, ತಾಯಿ ಶ್ರೀಮತಿ ವಿಜಯಾ ಕೋಮಲಂ. ತಂದೆ ಕೃಷ್ಣಸ್ವಾಮಿಯವರು ಮೂಲತಃ ತಮಿಳುನಾಡಿನ ಶ್ರೀರಂಗಮ್ಮನವರು. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಕೃಷ್ಣಸ್ವಾಮಿಯವರು ಮಿಲಿಟರಿ ಸೇವೆಯಲ್ಲಿದ್ದಾಗಲೇ ವಿಜಯಲಕ್ಷ್ಮಿ ಎನ್ನುವ ವಧುವನ್ನು 1944 ಕೈಹಿಡಿಯುತ್ತಾರೆ. ಈ ದಂಪತಿಗಳಿಗೆ 5 ಜನ ಮಕ್ಕಳು. ಆ ಮಕ್ಕಳಲ್ಲಿ 2ನೆಯವರೇ 2 ಫೆಬ್ರವರಿ 1951 ಜನಿಸಿದ ನಮ್ಮ ಈ ಸುಂದರ್.
ಮಹಾತ್ಮ ಗಾಂಧಿಯವರು ಎರಡನೇ ಮಹಾಯುದ್ಧವನ್ನು ಧಿಕ್ಕರಿಸಿ ಹೇಳಿಕೆ ಕೊಟ್ಟಾಗಲೇ ಕೃಷ್ಣಸ್ವಾಮಿಯವರು ಸಹ ಮಿಲಿಟರಿ ಸೇವೆಯನ್ನು ಧಿಕ್ಕರಿಸಿ ಬಂದಂತಹ ಧೀಮಂತ ವ್ಯಕ್ತಿ. ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬರುವ ಕೃಷ್ಣಸ್ವಾಮಿಯವರ ಜೊತೆ 3 ವರ್ಷದ ಪುಟ್ಟ ಬಾಲಕ ಸುಂದರ್ ಕೂಡ ಬಂದಿಳಿದಿದ್ದ. ಜೆಸಿ ರಸ್ತೆಯಲ್ಲಿ ಟೈರ್ ಅಂಗಡಿ ಶುರು ಮಾಡಿದ ಕಾಲವದು. ಹೂಗಳತೆಯ ಪಕ್ಕದಲ್ಲಿದ್ದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಳಗುತ್ತಿದ್ದಂಥ ಶಿಳ್ಳೆ ಚಪ್ಪಾಳೆಗಳ ಸದ್ದು ಆ ಹುಡುಗನ ನಿದ್ದೆಗೆಡಿಸಿತ್ತು. ಅಪ್ಪ ಯುದ್ಧಭೂಮಿಯಿಂದ ಬಂದಿದ್ದ, ಮಗ ರಂಗಭೂಮಿಯ ಕಡೆ ಮುಖ ಮಾಡಿದ್ದ. ಸುಂದರ್ರಾಜ್ ಕಲೆಯ ಕನಸಿಗೆ ಕೈಜೋಡಿಸಿದ್ದು ನ್ಯಾಷನಲ್ ಕಾಲೇಜು. ಎಚ್ ನರಸಿಂಹಯ್ಯನವರ ಗರಡಿಯಲ್ಲಿ ಹಲವಾರು ಕಲಾಪಟ್ಟುಗಳನ್ನು ಕಲಿತ ಹುಡುಗ ಬಿಎಸ್ಸಿ ಮುಗಿಸುವುದರ ಒಳಗಾಗಿ ಹಲವಾರು ನಾಟಕಗಳನ್ನು ಆಡಿ ಮುಗಿಸಿದ್ದ. ಈ ಕಾಲೇಜಿಗೆ ಬಂದಾಗ ಹುಡುಗ ಸುಂದರರಾಜನ ಪ್ರತಿಭೆಯನ್ನು ನೋಡಿ ಚಂದ್ರಶೇಖರ್ ಅವರು ಬೆಚ್ಚಿಬಿದ್ದರು. ರಂಗಜಂಗಮ ಶ್ರೀ ಬಿವಿ ಕಾರಂತರ ಪರಿಚಯ ಮಾಡಿಸಿ ಬರೀ ನಟನೆಯಷ್ಟೇ ಅಲ್ಲದೆ ರಂಗ ಸಜ್ಜಿಕೆ, ರಂಗ ನಿರ್ವಹಣೆ ಮುಂತಾದ ರಂಗದ ಎಲ್ಲ ಮಗ್ಗುಲುಗಳನ್ನು ಎಲ್ಲ ಮಜಲುಗಳನ್ನು ಈತನಿಗೆ ಪರಿಚಯ ಮಾಡಿಸಿದರು. ನಂತರದ ದಿನಗಳಲ್ಲಿ ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಮುಂತಾದಂತಹ ಗಣ್ಯಮಾನ್ಯರ ಸ್ನೇಹದ ಸೆಲೆ ಸಿಕ್ಕಿದ್ದರಿಂದ ಕರ್ನಾಟಕದ ಉದ್ದಗಲಕ್ಕೂ ತನ್ನ ಕದಂಬ ಬಾಹುಗಳನ್ನು ನಾಟಕ ಹಾಗೂ ಸಿನಿಮಾ ಮೂಲಕ ತೆರೆದುಕೊಂಡಿದ್ದ ಈ ಹುಡುಗ ಸುಂದರ್ರಾಜ್. ಆ ಕೊಕ್ಕೋಡ್ದವ್ರು ನಮ್ಮವರಲ್ವಾ? ಮತ್ ಮುಖಾಗಿ ಕಾಕೊಂಡ್ರೆ ಹಾಗೆ ದುಸ್ತು ಕಂಡ್ರೆ ಬೇರೆ ಎಂದು ಗೊತ್ತಾಗುದಿಲ್ಲವಾ? ಹಿಂದೆ ನಮ್ಮವರೇ, ಈಗ ಗಿರಿಸ್ತಾನ್ರ ಜಾತಿ. ಸುಂದರರಾಜ್ ನನಗೆ ದಶಕಗಳಿಂದಲೇ ಪರಿಚಿತರು. ರಂಗಭೂಮಿಯಿಂದ ಬಂದಂತಹ ನಟರು. ನಂತರ ಅವರನ್ನು ಮತ್ತು ಶಂಕರ್ ನನ್ನ ತಮ್ಮ ಒಂದಾನೊಂದು ಕಾಲದಲ್ಲಿ ಜೊತೆಯಲ್ಲೇ ನಡೆಸಿದ್ದನ್ನು ನಾನು ನೋಡಿ ತುಂಬ ಬಹಳ ಹರ್ಷಿತನಾಗಿದ್ದೆ. ಇಬ್ಬರು ಪರ್ಫಾರ್ಮೆನ್ಸಸ್ಸು ಕೂಡ ಮ್ಯಾಚಿಂಗ್ ಈಚೆ ತುಂಬ ಚೆನ್ನಾಗಿ ಬಂದಿತ್ತು. ರಂಗಭೂಮಿಯ ಹಿನ್ನೆಲೆಯಿಂದ ಬಂದಿದ್ದರಿಂದ ಸುಂದರರಾಜ್ ಮೊದಲಿಂದಲೂ ಕೂಡ ಒಂಥರ ಅವರ ಪರ್ಫಾರ್ಮೆನ್ಸಸ್ ಒಂದು ಪವರ್ ಹೌಸ್ ಪರ್ಫಾರ್ಮೆನ್ಸಸ್ ಥರ ತುಂಬ ಉತ್ಕಟವಾಗಿ ತುಂಬ ಇಂಟೆನ್ಸ್ ಆಗಿ ಅನುಭವಿಸಿ ನಡೆಸುವಂಥ ನಟರು. ಸಾವಂತ್ರಿ ಇಲ್ಲೇನು ಮಾಡಕತ್ತಿ? ನೀ ಬರಬಾರ್ದು ಇಲ್ಲಿ. ಜಯ ತಪ್ಪಿಸ್ಕೊಂಡು ಹೊರಬಿದ್ದಾನ, ಅರಮನೆ ಕಡೆಗೆ ಹೋಗ್ಯಾನ. ಅವನಿಗೆ ಹೇಳು ಎತ್ತಾಗೋದ್ರು ಪೆರ್ಮ ಅಂತ ಹೋಗ್ಬೇಡ ಅಂತ ಹೋಗ್. ನಲ್ಲೇ ಕೂಟ ಲಲ್ಲೇ ಮಾತು ಮುಗಿದ್ವಾ? ಮುತ್ತು ಕೊಟ್ಟು ಲಲ್ಲೇ ಹೊಡೆದು ಇದ್ದ ಕಡಿ ಬೆಟ್ಟಿ ಹೋಗ ಬರ್ತೀನಿ ಅಂತ ಕೈ ಮುಟ್ಟು ಬಾ. ಅದರ ನಂತರ ಅನೇಕ ಚಿತ್ರಗಳು ನಟಿಸಿದೆ. ಚಂದ್ರನಗೊಂಬೆಯಲ್ಲಿ ಒಂದು ಸುಂದರವಾದ ಪಾತ್ರವನ್ನು ಅವರು ಮಾಡಿದರು. ನಂತರ ಅವಸ್ಥೆ, ಕೃಷ್ಣ ಮಾಸಡಿ ನಿರ್ದೇಶನದಲ್ಲಿ, ನಂತರ ನಂಬಿಕೆಗಳು ಎರಡು ಚಿತ್ರಗಳಲ್ಲಿದ್ದಾಗ ಕೂಡ ನಾವು ಜೊತೆಯಲ್ಲಿದ್ವಿ. ಆ ಸಂದರ್ಭದಲ್ಲಿ ಶಿವಮೊಗ್ಗ ಸುತ್ತಮುತ್ತ ಎಲ್ಲ ಇದ್ದಾಗ ನಾವು ಜೊತೆಯಲ್ಲೇ ಓಡಾಡ್ತಿದ್ವಿ. ಒಂದ್ಸಲ ನಾನು ಅವರನ್ನು ಕರ್ಕೊಂಡು ನಮ್ಮ ಊರಿಗೆ ಅಲ್ಲಿಂದ ಯಾರಿಗೂ ಹೇಳದೆ ನಾವಿಬ್ಬರು ಹೊರಟು ಬಿಟ್ಟಿದ್ವಿ. ಅವೆಲ್ಲಗಳು ನೆನಪು ಬರ್ತದೆ. ಬಟ್ ಆದರೆ ಒಂದು ಮುಖ್ಯವಾದ ಅಂಶ ಅಂದರೆ ನನಗೆ ಸುಂದರರಾಜ್ ಅಂದ ಕೂಡಲೇ ನನಗೆ ತುಂಬ ಪ್ರೀತಿ ಇದೆ. ಅಂದರೆ ಅವರಂದ್ರೆ ತುಂಬ ಪ್ರೀತಿ, ಅವರಿಗೂ ಕೂಡ ನನ್ನ ಬಗ್ಗೆ ತುಂಬ ಪ್ರೀತಿ ಗೌರವ.
ನಾನು ಏನೇ ಚುಡಾಯಿಸಲಿ, ಅವರಿಗೆ ಏನೇ ಮಾಡಲಿ, ಅವ್ರ ನಗ್ನಗ್ತಾ ಅದನ್ನು ಸ್ವೀಕರಿಸ್ತಿರೋದು ಇವತ್ತಿಗೂ ನಡೆದುಕೊಂಡು ಬಂದಿದೆ. ಅಷ್ಟೊಂದು ಅಗಾಧವಾದ ಪ್ರೀತಿ ನನ್ನ ಮೇಲೆ ಅವರು ಇಟ್ಟಿದ್ದಾರೆ. ಅವನು ಕಂಡ್ರು ಅವನು ಕೂಡ ನನಗೆ ಅಷ್ಟೇ ಪ್ರೀತಿ ಪಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾದಂತು. ಅಮ್ಮ, ಮೊದಲೇ ಬಡವ್ರ ಮನೆ ಹುಡುಗಿ ಅಂತೀಯ, ಮಾಲ್ಗಣ್ಣು ಪೀಚು ಬೆಳವಣಿಗೆ ಸಾಲದು ಮೋಟಿ ಜಡೆ ಅಂತ ಕುಂಟಿನಪ್ಪ ಹೇಳಿ ಒಪ್ಕೊಳ್ದೆ ಬರ್ಬೇಡ. ಅವ್ರೇನಾದ್ರೂ ನೊಂದ್ಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ಲಮ್ಮ. ಹಾಗಂತ ಮಡಿ ಕೋಲಿಗೆ ಸೀರೆ ಸುತ್ತದಾಗಿದ್ರು ಹೂ ಅಂತ ಬಿಡ್ಲೇನ? ಅನ್ನು ಏನ್ ತಪ್ಪು? ಒಲೆ ಊದಕ್ಕೆ ಎರಡು ತುಟಿ, ಅನ್ನ ಮಾಡಿ ಹಾಕೋಕೆ ಎರಡು ಕೈ ಇದ್ರೆ ಸಾಲ್ದೆ ಇವನಿರೋ ಲಕ್ಷಣಕ್ಕೆ. ನಾಳೆ ನಿನಗೆ ಹೇಳ್ತಾರ ಅವಾಗ ಅಂಥದೇ ನೋಡ್ತಾರ. ಅದು ಮಾತ್ರ ಹೃದಯ ಮಾವ, ಮಗ ಈಗ ಮಂಗನ ಹಾಕಿದ್ರು ಮಲಗುವ ಮಾವಿನ ಹಣ್ಣಂತ ಹೆಣ್ಣನ್ನೇ ತರೋದು ಅಲ್ವೇನತ್ತೆ? ಆ ಕಾಲದಲ್ಲಿ ಮಾವಿನ ಹಣ್ಣು ಎಲ್ಲಿ ಸಿಗುತ್ತ? ಇವನು ಮುಸುಡಿಗೆ ಹುಣಸೆ ಹಣ್ಣು ಸಿಕ್ಕಿದ್ರೆ ಸಾಕು. ಓ ಬಸ್ ಬಂತು. ಐವದನ ನಾಟಕ ಮಾಡಬೇಕಾದ್ರೆ ನಾನು ಮತ್ತು ಟಿ ಎಸ್ ರಂಗ ಹೊಸ ಹುಡುಗರನ್ನ, ಹೊಸ ನಟರ ನಟಿಗೆಯನ್ನು ಅಲ್ಲಿ ಸೇರಿಸಬೇಕು ಮತ್ತು ಅದೊಂದು ಹೊಸ ತಂಡವಾಗಿ ಉದ್ಭವ ಆಗಬೇಕು ಅಂತ ಪ್ರಯತ್ನ ಪಟ್ಟೆ. ಸೊ ಆ ದೃಷ್ಟಿಯಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ನಮಗೆ ಸದಾಕಾಲ ರಮೇಶ್ ಭಟ್ರ ಜ್ಯೋತಿ ಪ್ರಕಾಶ್ ತೋರಣ ಮುಂದೆ ಸಿಗ್ತಾ ಇದ್ದಂತಹ ಸುಂದರ್ ರಾಜ್ ಮತ್ತು ರಮೇಶ್ ಭಟ್ ಇವರನ್ನೆಲ್ಲ ಒಗ್ಗೂಡಿಸುವಂತಹ ಕೆಲಸ ಬಂತು. ಎಡಕಲ್ಲು ಚಂದ್ರು ಸುಂದರ್ ಅವರಿಬ್ಬರು ವೈಎನ್ಕೆ ಮನೆಯಲ್ಲಿ, ಅದರ ನಂತರ ಕಾರಂತರ ಜೊತೆ ಒಡನಾಟ, ಹಯೋಧನದಲ್ಲಿ ಪಾತ್ರ, ಹಯೋಧನದ ಕಪಿಲನಾಗಿ ನಮ್ಮೆಲ್ಲರ ಗಮನ ಸೆಳೆದಂತಹ ಬಹಳ ಎನರ್ಜೆಟಿಕ್ ಆದಂತಹ ಒಬ್ಬ ಆ್ಯಕ್ಟರ್ ಆವತ್ತು ನಮಗೆ ದೊರಕಿದ. ಯಾರ್ ನೀವು? ಇದೇನ್ ರಂಗ ಕೇಳ್ತೀರಾ? ನಾನು ರಂಗಣ್ಣ. ರಂಗಣ್ಣ? ಯಾವ ರಂಗಣ್ಣ? ನಿಮ್ಮ ಅಟ್ಟಿ ಆಳು. ನಿಮ್ ಮಗ ಕಂಡ್ರವಾ? ಮಗ? ನನ್ ಮಗ ಯಾರು ಇಲ್ಲ. ನಮ್ ರಂಗಣ್ಣ ಹಾಗಿದ್ರೆ ಬಾವಿಲ್ ನೀರ್ ಬರೋವರೆಗೂ ಊರ್ ಬಿಟ್ಟು ಕದಲಕ್ಕಿಲ್ಲ ಅಂತ ಆಣೆ ಇಕ್ಕಿ ಬಾವಿಲ್ ನೀರ್ ಬರೋ ಮುಂಚೆನೆ ರಾತ್ರೋರಾತ್ರಿನ ಕಣ್ಣಾಗ ಓಡೋತಿದ್ನ? ನೀವ್ ಯಾರೋ ನನಗ್ ಗೊತ್ತಿಲ್ಲ. ಆವತ್ ನಂಗೆ ನನ್ ಬುದ್ಧಿ ಹೊಡೆದಿದ್ದು ಅದೊಂದೇ ಕಣ್ರವಾ, ಅನ್ನ ಇಕ್ಕ ನನ್ನ ದೇವರಿಗೆ ಯಾವ ಕಷ್ಟನೂ ಬರಬಾರ್ದು ಅಂತ ಹಂಗ ಮಾಡಿದೆ. ತಪ್ಪಾಗಿದ್ರೆ ನಾ ಕೇಟ್ ಹೊಡೆದ್ಬಿಡಿ, ಆದ್ರೆ ಹಿಂಗ್ ದೂರುಗುಡ್ಕೊಂಡು ಹೋಗ್ತಿಲ್ದವ್ರನ್ನ ನೋಡ್ಬೇಡಿ ನನ್ನ. ಈ ತಬ್ಬಲಿಗೆ ನನ್ನವರು ಅಂತಿರೋರು ನೀವೊಬ್ರೇ ಕಣ್ರವಾ, ನೀವೊಬ್ರೇ ಕಣ್ರವಾ. ನನ್ನ ಕ್ಷಮಿಸ್ಬಿಡ್ರವಾ, ನನ್ನ ಕ್ಷಮಿಸ್ಬಿಡ್ರವಾ. ಎತ್ತಳು ಅಳ್ಬೇಡ, ದುಃಖ ತಣ್ಣಾರ್ದೆ ಏನಿನ್ ಅಂದ್ಬಿಟ್ಟೆ. ನನ್ನ ಹಣೆ ಬರ ಯಾರ ತನ ತಪ್ಸಕಾಯ್ತದೆ? ಬಿಡ್ಬಿಡು. ಹೆಂಗಿದೆ ರಂಗಣ್ಣ? ಒಂದು ಯುಗಾನೇ ಆಯ್ತು ನಿನ್ನ ನೋಡಿ. ಎಲ್ಲಿದೀಯಾ? ಏನ್ ಮಾಡ್ತಿದೀಯಾ? ಹೊಸಳ್ಳಿ ಉಚ್ಚಪ್ಪನವ್ರ ಐತೆಗಿವಿನಿ ಸಂತೆ ಮಾವನ ಲೋಡ್ ಹೊಡ್ಕೊಂಡು. ಯವ್ವ ಹೊಸೀರಿ ಬಂದೆ. ಅವ್ವ ಕಿಚ್ಚಾಯ್ತಿಲ್ರವ, ನಾ ಒಟ್ಟಿಗಿಲ್ರೆ ತಲೆ ತಿರುಗಿ ದಾರಿ ಮೇಗ್ ಬಿದ್ದಿದ್ದಾಗ ನಿನ್ನಂಗ ಅಪ್ಪ ರಂಗ ಹೇಳ್ಕೊಟ್ಟಿದ್ದ. ಹೆಂಗ್ ಮರೆಯಕಾಯ್ತದೆ ರಂಗಣ್ಣ, ಚಿತ್ರ ಬರದಂಗೆ ಇನ್ನೂ ನನ್ನ ಕಣ್ಮುಂದೇನೆ ಐತೆ. ಯವ್ವ ಆ ಗ್ಯಪ್ತಿ ಹಂಗಿರ್ಲಿ ಕಣ್ರವ, ನಂಗೆ ಗೊತ್ತಾಯ್ತು, ನಾನು ಬರ್ತೀನಿ ಕಣ್ರವ. ಈ ತಬ್ಲಿನ ಮರಿ ಕುಡ್ದು ನಾನು ಬರ್ತೀನಿ ಕಣವ. ಕಾಡುವಿಂದ ಪ್ರಾರಂಭ ಆದ ನನ್ನ ಚಿತ್ರದ ಒಂದು ನಡಿಗೆ ಕೆಂಚ ಸುಬ್ಬ ಹೇಳಿದ್ದೆಲ್ಲ ಕೇಳಿದ್ಯಾ? ಅವನು ಹೇಳಿದ್ದೆಲ್ಲ ನಿಜವಾ? ಅವನಿಗೇನು ಬಾಯಿಗೆ ಬಂದ ಹೇಳ್ತಾನೆ. ಆ
ಅವನು ಹೇಳಿದ್ದೆಲ್ಲ ಸುಳ್ಳ. ದೇವಿ ನೀನು ಎಲ್ಲ ನಂಗೆ ಗೊತ್ತಿಲ್ಲ, ಅವನ್ನೇ ಇನ್ನೊಂದು ಕಿತ ಕೇಳಿ. ಏನ್ ಸೊಕ್ಕು ಈ ಕೆಂಚಿನ್ಗೆ? ಶಿವಗಂಗಾ ಬಂದವನಲ್ಲ ಅದಕ್ಕೆ ಇದೆಲ್ಲ ಅವನಿಗೆ. ದೇವಿನ ನೀನು ಕಳ್ಳಿ ಬೇಲಿ ಮರೆ ಹೇಳ್ಕೊಂಡೋದು ಉಂಟಾ ಇಲ್ವಾ? ಅವಳಾಗೆ ಬಂದ್ಲು, ನಾ ಏನ್ ಮಾಡ್ಲಿ? ದೇವಿ ಇದೆಲ್ಲ ನಿಜವಾ? ಇಲ್ರಿ, ವಾಲದ ಕಡೆಗೆ ಹೋಗಿದ್ದೆ, ಅವನೇ ಹೇಳ್ಕೊಂಡೋದ. ಆಮೇಲೆ ಚೀಟಿ ಸೀರೆ ಕೊಡಿಸ್ತೀನಿ ಬಾ ಅಂತ. ಕೆಂಚ, ದೇವಿ ಹೇಳಿದ್ದೆಲ್ಲ ನಿಜ ಏನು? ಅವಳು ಅವಳ ಮುಖಕ್ಕೆ ನ್ಯಾರೋ ಮಾತಾಡ್ತಾಳೆ, ನಾ ಕಂಡಿದ್ ನಾ ಹೇಳಿದ್ನಿ, ನೀವು ಓದ್ತಿರ್ದಂಗೆ ಮಾಡಿ. ಚಂದ್ರಪ್ಪ ಕೆಂಚ, ನಮ್ಮ ಮಾತು ಬೆಲೆ ಕೊಡ್ತೇವೆ ಹೇಳು. ಅದೇನು ಹೇಳಿ ಬುದ್ಧಿ? ತಪ್ಪಾಯ್ತು ಅಂತ ಒಪ್ಕೋ, ಚಾವಡಿಗೆ 20 ರೂಪಾಯಿ ದಂಡ ಕೊಟ್ಬಿಡು. ನಂತ ದುಡ್ಡೆಲ್ಲ ಇದ್ರಪ್ಪ? ಹ್ಞೂ, ಯಾಕಲ ಹಂಗ ನನ್ನ ತುರುಕಿಟ್ಕೊಂಡು ನೋಡ್ತಿ? ಅದು ಗಿರೀಶ್ ಕಾರ್ನಾಡರಾಗಿರ್ಬೋದು, ಬಿ ವಿ ಕಾರಂತ ಆಗಿರ್ಬೋದು, ಎಮ್ ಎಸ್ ಸತ್ಯು ಆಗಿರ್ಬೋದು, ಸಿ ಆರ್ ಸಿಂಹ ಆಗಿರ್ಬೋದು, ಅಥವಾ ಅನೇಕ ಉತ್ತಮ ನಿರ್ದೇಶಕರ ಕೈ ಕಳೆಗಳಿಗೆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಮತ್ತೊಂದು ಮಜಲೊಂದು ಕಮರ್ಷಿಯಲ್ ಬ್ರೇಕ್ ಸಿಕ್ತು. ಬಹಳ ಕಷ್ಟ, ಯಾಕೆಂದರೆ ನಮ್ಮಂಥ ನಟರುಗಳಿಗೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅವಕಾಶ ಸಿಗೋದು ಬಹಳ ವಿರಳ. ಆಗ ನನಗೆ ಕೈ ಹಿಡಿದವರು ಕೆ ಬಾಲಚಂದರ್, ಅದು ತಪ್ಪಿದ ತಾಳದ ಮೂಲಕ. ಏನಪ್ಪ ಗಾಳಿ ಈ ಕಡೆ ಬೀಸಿದೆ? ಮತ್ತೆ ಬಂದಿದ್ದೀನಿ, ಮಾನ ಇಲ್ದೆ. ಏನು ಮದುವೆ ವಿಷಯ ಮಾತನಾಡಕ? ಸರೋಜನ್ ಕೂಡ ಓಡಿಸ್ಬಿಟ್ಟಿಯಂತೆ, ಮರ್ಯಾ ಬಂದು ಹೇಳಿತ್ತು. ಬೆಳಗ್ಗೆ ತನಕ ಜಾಗ ಖಾಲಿಯಾಗಿ ಇತ್ತು, ಈಗ ಆಳು ಬಂದಾಯ್ತು. ಯಾಕೆ? ಈ ಮರಿ ಬರ್ತಾಳಂತ. ಮರಿಯ ರೆಡಿ ಅಂದ್ರೆ ನಾನು ಅವಳು ಕಳಿಸ್ಬಿಡ್ತೀನಿ, ಅವಳು ಸುಮ್ಮನೆ ಎಮರ್ಜೆನ್ಸಿಗೆ. ಏಯ್ ನಿಂತ್ಕೊಂಡು ಮಾತಾಡೋ. ಏ ಮರಿ ದೊಡ್ಡ ದಾದಾನ ಶಿಫಾರ್ಸು ಕರ್ಕೊಂಬಂದಿಲ್ಲ. ಏಯ್ ಇವಾಗ ಏನ್ ಹೇಳ್ತೀಯ, ಇವಳನ್ನ ಮದುವೆ ಮಾಡ್ಕೊಳ್ತೀವಿ ಇಲ್ವೋ? ಕಾಟಾಚಾರದ ಮದ್ವೆಗಂದ್ರೆ ಯಾವ್ದಾದ್ರೂ ಒಂದು ಗಂಡಿದ್ರೆ ಸಾಕು, ಸೋಮ ಬೇಕಂತಿಲ್ಲ. ಊರಲ್ಲಿ ಬೇರೆ ಯಾರು ಗಂಡಸ್ರ ಇಲ್ವೆ? ನನ್ನ ಹತ್ರನ ಯಾಕೋ ಕರ್ಕೊಂಬಂದ್ ಬಿಡ್ತೀಯ ಅವಳನ್ನ? ಏಯ್ ಏಯ್ ನೀನ್ ಇನ್ನೇನ ಮಾಡ್ತಿರೋದು? ನಿನಗೂ ಆ ಬ್ರೋಕರ್ ಇದಂಗೆ ಏನೋ ವ್ಯತ್ಯಾಸ? ಏನೋ ನೀನು ಸ್ವಲ್ಪ ಕಸಬು ಹೊಸಬ ಅಷ್ಟೇ. ನಿನಗೋಸ್ಕರ ಬಂದೆ, ಅವನ ಆಸೆ ಮುಗಿಸ್ಕೊಂಡ. ಈಗೇನು ಹೋಗೋಣ ಇಲ್ಲ ಇನ್ನೂ ಮುಗಿಸ್ಕೋಬೇಕಾ? ತಪ್ಪಿದ ತಾಳದಿಂದ ನನ್ನ ಪ್ರಯಾಣ ತಮಿಳ್ ಕಡೆಗೆ ಹೋಯಿತು. ತಮಿಳಿನಲ್ಲಿ ಅನೇಕ ಉತ್ತಮ ಚಿತ್ರಗಳನ್ನ ಮಾಡ್ತಾ ಬಂದೆ. ಅದು ಒಂದು ದಿವಸ ಎರಡು ದಿವಸದ ಚಿತ್ರಗಳಲ್ಲ, ಅದು 25 ವಾರಗಳಂತ ಓಡಿದಂಥ ಚಿತ್ರಗಳು. ಅದರಲ್ಲಿ ತಪ್ಪಿದ ತಾಳ ಇದೆ, ಉದರಿ ಪೂಕಳಿದೆ. ಹಾಗಂತ ಬಣ್ಣದ ಬದುಕು ಹೂವಿನ ಹಾಸಿಗೆ ಏನಾಗಿರಲಿಲ್ಲ. ಬಂದ ಕಣ್ಣೀರನ್ನು ಯಾರಿಗೂ ಕಾಣದಂತೆ ಒರೆಸಿಕೊಂಡು, ಉಮ್ಮಳಿಸಿ ಬಂದ ದುಃಖವನ್ನು ಸಹಿಸಿಕೊಂಡು ಕನಸುಗಳ ಸಾಕಾರದ ಕಡೆಗೆ ನಡೆದು ಬಂದಿದ್ದ. ಆಮೇಲೆ ಕಾಳಿ ಇದೆ, ಅನೇಕ ಚಿತ್ರಗಳು ಮಾಡಿದೆ. ಅಲ್ಲಿ ಕೆ ಬಾಲಚಂದರು, ಜೆ ಮಹೇಂದ್ರನು, ಐ ವಿ ಶಶಿ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದೆ. ದೊಡ್ಡ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡಿದೆ. ಅದು ರಜನಿಕಾಂತ್ ಆಗಿರ್ಬೋದು, ಕಮಲ್ ಹಾಸನ್ ಆಗಿರ್ಬೋದು, ದೊಡ್ಡ ನಟರುಗಳು, ಅನೇಕ ನಟರುಗಳಿದ್ದರಲ್ಲಿ. ಆದರೂ ಕೂಡ ನನಗೆ ಎಲ್ಲೋ ಒಂಥರ ಗೊತ್ತಿಲ್ಲ, ಕಾರಣಗಳು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ನಮಗೆ ಅವಕಾಶಗಳೇ ಸಿಗ್ತಾ ಇಲ್ಲ ಅಂತ. ನನಗದಾಗಲಿಲ್ಲ, ಅವಕಾಶಗಳ ಮೇಲಿಂದ ಮೇಲೆ ಬರ್ತಾನೆ ಇತ್ತು. ಏನ್ ರಾಗಣ್ಣ ಇಷ್ಟು ದೂರ ಬಂದೆ? ನಿನ್ನೆ ಹುಡ್ಕೊಂಡ್ ಬಂದೆ. ನನ್ನೇ ರತ್ನಮ್ಮ ಏನಾದ್ರು ಹೇಳಿ ಕಳ್ಸಿದ್ಲ? ಹಾ ಹೇಳಿದ್ಲು, ನೀನು ಈರಮ್ಮ ಸೇರ್ಕೊಂಡು ನಂಜಾಪುರದ ಶಾನುಭಕ್ಕೆ ದಕ್ಕಿಸ್ಕೋಬೇಕು ಅಂತ ಸಂಚು ಮಾಡಿರೋ ವಿಷಯ ಎಲ್ಲ ಹೇಳಿದ್ಲು. ರಾಗಣ್ಣ ನೀನ್ ತಪ್ಪು ತಿಳ್ಕೊಂಡಿದ್ಯಾ, ಸೀತಾರಾಮಯ್ಯ ನಿನ್ನಷ್ಟೇ ನನಗೂ ಸ್ನೇಹಿತ ಆಗಿದ್ದ. ಆಗಿದ್ದ ಅನ್ಬೇಡ, ನಂತರ ನಿನ್ನ ಸ್ನೇಹಿತ ಅಂತ ನಂಬಿದ್ದಾನು. ನಿನ್ನಂತ ಸ್ನೇಹಿತರ ಸಾಕೋಕ್ಕಿಂತ
ನಾಲ್ಕು ನಾಯಿಗಳನ್ನು ಸಾಕಿದ್ರೆ ಅವು ಈ ಹೊತ್ತಿನಲ್ಲಿ ಅವನ ಹೆಂಡತಿಗೆ ಈ ತರ ದ್ರೋಹ ಬಗ್ಗಿತಿರ್ಲಿಲ್ಲ. ಈಗ ನಾನೇನು ದ್ರೋಹ ಮಾಡಿದೆ, ರತ್ನಮ್ಮಂಗೆ ಸ್ವಲ್ಪ ಸಹಾಯ ಆಗಲಿ ಅಂತ ನಾನೇ ಒಂದು ಒಳ್ಳೆ ಸಲಹೆ ಕೊಟ್ಟೆ, ಇದು ತಪ್ಪ. ಸಹಾಯ ಮಾಡಬೇಕು ಅನ್ನೋ ಭಾವನೆ ಇದ್ದಿದ್ರೆ ಒಳ್ಳೆ ರೀತಿಯಲ್ಲಿ ಅಸಲಿಗೆ ಎರಡರಷ್ಟು ಬಡ್ಡಿ ಹಾಕಿರೋದನ್ನ ತಪ್ಪಿಸ್ತಿದ್ದೆ. ಕೊಟ್ಟಿರೋ ಸಾಲ ನಾನು ನಿಧಾನವಾಗಿ ತೊಗೊಳಕ್ಕೆ ಹೇಳ್ತಿದ್ದೆ. ಸಾಲ ಕೊಟ್ಟಿರೋದು ಈರಮ್ಮ ನಾನಲ್ಲ, ಹೋಗಿ ಅವಳನ್ನೇ ಕೇಳ್ಕೊ. ಹೀರೇ ಹೀರೇ ರುದ್ರಿ, ಹೋಗಿ ನಿಮ್ಮ ಅವ್ವನ ಕಳಿಸು. ಅದಕ್ಕೆ ಹೇಳೋದು ಈಗ ಒಳ್ಳೆತನ ಕಾಲ ಇಲ್ಲ ಅಂತ. ಏನ್ ಬಿಟ್ಟಪ್ಪ, ಆಗಣ್ಣ ಬಂದವನೇ ಹಣ ತಂದವನ? ಇಲ್ಲ, ಅದೇನೋ ನ್ಯಾಯ ಮಾಡಕ್ ಬಂದವನೇ. ಏನಿರಮ್ಮ, ರತ್ನಕ್ಕನ ಮನೆಗೆ ಬಂದು ಕೊಟ್ಟಿರೋ ಸಾಲನ ತಕ್ಷಣ ಕೊಟ್ಬಿಡ್ಬೇಕು ಅಂದಿಂತೆ? ಅಂದೆ ಕೊಟ್ಟಣ ಕೇಳಿದ್ರೆ ತಪ್ಪ? ನೋಡಿರಮ್ಮ, ಸುಮ್ಮನೆ ಸುತ್ತಿ ಬಳಸಿ ಮಾತಾಡಕ್ಕೆ ನಂಗೆ ಬರೋದಿಲ್ಲ. ಕೊಟ್ಟಿರೋ ಹಣಕ್ಕೆ ನೀನ್ ಹಾಕಿರೋ ಬಡ್ಡಿ ತುಂಬಾ ಹೆಚ್ಚು, ಅದನ್ನ ಬಿಟ್ಬಿಡು. ಅಸ್ಲನ್ನ ಎರಡೇ ಕಂತ್ನಲ್ಲಿ ತೀರ್ಸಕ್ಕೆ ಏರ್ಪಾಟ್ ಮಾಡ್ತೀನಿ. ಅದೆಲ್ಲ ಆಗೋಲ್ಲ, ನಾನೇನ್ ಹಣ ಕೊಟ್ಟೋಗ್ತಿದೆ ಅಂತ ಹೇಳಿ ಸಾಲ ಕೊಟ್ಟ ನೋಡು. ಕೊಡ್ಬೇಕಾಗಿರೋ ಹಣನ ಬಡ್ಡಿ ಸಮೇತ ಕೊಟ್ಟು ಮಾತಾಡು. ಇಲ್ದಿದ್ರೆ ನಿನ್ನ ಬಿಟ್ಟೋ ಬಂಗೆ ನಂಜಾಪುರ ದಶಾನುಭವಕ್ಕೆ ವಹಿಸ್ಕೊಡ್ಬೇಕು ಅಷ್ಟೇ ತಾನೇ? ಹೌದು. ಓಹೋ, ಇಬ್ರು ಸೇರ್ಕೊಂಡು ಒಳ್ಳೆ ಮನೆ ಹಾಳು ಯೋಚನೆ ಮಾಡಿದ್ದೀರಾ. ಇವನೇನೋ ಅಬ್ಬೇಪಾರಿ ತಗಲ್ಬಾಜಿ, ತಿನ್ನೋಕ್ಕೂ ಗತಿ ಇಲ್ಲದೆ ನೀನ್ ಕೊಳಪ್ ಪುಡಿಗಾಸ್ಗೆ ಕೈ ಓಡ್ ನಿಂತಿದ್ದಾನೆ. ಹೆಂಗಸಾಗಿ ನಿಂಗಾದ್ರೂ ಒಂದಿಷ್ಟು ದಯಾಧರ್ಮ ಅನ್ನೋದು ಬೇಡ? ಕಷ್ಟದಲ್ಲಿರೋ ರತ್ನಕ್ಕನ ಈಗ ಬಿಡಿಸೋದು? ಕೊಡ್ಬೇಕಾಗಿರೋ ಹಣ ಕೇಳಿದ್ರೆ ಪೀಡಿಸ್ದಂಗಾಯ್ತಾ? ಅಂಥ ಮಾನ ಇರೋರು ದುಡ್ಡು ಮಾಡಿ ಮಾತಾಡ್ಬೇಕಪ್ಪ. ಏ ನೀನ್ ಸುಮ್ಮನಿರೋ, ಕೊಟ್ಟಿರೋ ಈರಮ್ಮ ತಗೊಂಡಿರೋ ಸೀತಾರಾಮ, ನೀನ್ ಯಾವ ಬೇವರ್ಚಿನ ಮಧ್ಯದಲ್ಲಿ ತಲೆ ಹಾಕೋಕ್ಕೆ? ನೋಡಿರಮ್ಮ, ಬಡ್ಡಿನ ಬಿಟ್ಬಿಡು, ಅಸಲ್ ಕೊಡಿಸ್ತೀನಿ. ಒಪ್ಕೊಂಡ್ರೆ ಸರಿ, ಇಲ್ಲದೆ ಇದ್ರೆ ಅದೆಂಗ್ ವಸೂಲಿ ಮಾಡ್ತೀಯಾ ನಾನು ನೋಡ್ತೀನಿ. ವಸೂಲಿ ಮಾಡೋ ತಾಕತ್ ಇಲ್ದಿದ್ರೆ ಸಾಲ ಕೊಡ್ತಿದ್ನಾ? ಮರ್ಯಾದೆಗೆ ಬೆಲೆ ಕೊಡದೆ ಇದ್ರೆ ಪಂಚಾಯತಿ ಇಡಿಸ್ತೀರಿ, ಇಲ್ದಿದ್ರೆ ಕೋರ್ಟ್ಗೆ ಹೋಗ್ತೀರಿ. ನೋಡು, ಈ ಮನೆ ಮೂರ್ಖನ್ ಮಾತು ಕೇಳ್ಕೊಂಡು ಕುಣಿತಾ ಇದೀಯಾ? ಅದೆಂಗ್ ಹಣ ವಸೂಲಿ ಮಾಡ್ತೀಯೋ ಮಾಡ್ಕೋ ಹೋಗ್. ಮಾಡ್ತೀನಿ, ನೋಡ್ತಾ ಇರು. ಎಲ್ಲೋ ನನಗೆ ಒಂದು ಕಮರ್ಷಿಯಲ್ ಬ್ರೇಕ್ ಬೇಕು ಅನ್ನಿಸ್ತು. ಆಗ ನನಗೆ ಕಮರ್ಷಿಯಲ್ ಬ್ರೇಕ್ ಕೊಟ್ಟವರು ರಾಜೇಂದ್ರ ಸಿಂಗ್ ಬಾಬು ಮತ್ತೆ ಎಸ್ ನಾರಾಯಣ ಅವರು. ನಿಂತ್ಕೊಳ್ಳ, ಎಲ್ಲಿಗೆ ಹೋಗ್ತಾ ಇದೀಯಾ? ನೀ ಸುಂಕರ ಬಾಬಾ, ಏನ್ರವ ನಿಮ್ಗೆಲ್ಲ ತೋರಿಸೋದಕ್ಕ ಹುಡುಗಿನ ಅಷ್ಟು ದೂರದಿಂದ ಕರ್ಕೊಂಬಂದಿರೋದು? ಹೆಣ್ಣಿನ ಮನೆಯವರು ಅಂದ್ರೆ ಅಷ್ಟಂತ ಕೇಳಲಾಗೋಯ್ತಾ ನಿಮ್ಗೆ? ಸುಮ್ಮನಿರಣ್ಣ. ಸುಮ್ಕಿರ್ಲ, ನಮ್ ಬಾಬಾ ಯಾರು, ನಾನ್ ಯಾರು, ಅವ್ರ ಆಸ್ತಿ ಏನು, ಅವ್ರ ಕೀರ್ತಿ ಏನು? ನೀನ್ ಸುಮ್ಕಿರ್ ಬಾಬಾ, ಅವ್ರ ಬಗ್ಗೆ ಬೀದಿ ನಿಂತ್ಕೊಂಡು ಈಗ ಮಾತಾಡೋದು? ನನ್ ಕಾಲ ಯಾಕಿಡ್ ಕಟ್ಟಿದ್ರಿ ಎದ್ದುಳಿ ಮ್ಯಾಕೆ? ಇಲ್ಲ ಗೌಡ್ರೆ, ನನ್ನ ಕ್ಷಮಿಸಿದೀನಿ ಅನ್ನೋ ಗಂಟ ನಿಮ್ ಕಾಲ ನನ್ ಬಿಡಕ್ಕಿಲ್ಲ. ಒಳ್ಳೆ ಎರಡು ವರ್ಷವಾಸ ಆಗೋಯ್ತಲ್ಲ. ಮಜ್ಗೀಪುರದವ್ರಿಗೆ ಬುದ್ಧಿ ಇಲ್ಲ ಅಂತ ಕೇಳಿದ್ವಿ, ಈ ಕಣ್ಣಾರ ನೋಡ್ದಂಗಾಯ್ತು. ಏನು ಮಜ್ಗೀಪುರದವ್ರಿಗೆ ಬುದ್ಧಿ ಇಲ್ವಾ? ಮತ್ತಿನ್ನೇನು, ಗೌಡ್ರೆ ಗೌಡ್ರೆ ಅಂತ ಅವ್ರ ಕಾಲ ಹಿಡ್ಕೊಂಡಿದ್ದೀರಲ್ಲ, ಅವ್ರೇ ನೀವ್ರ ಗೌಡ್ರ? ನನ್ನ ಮಗನೇ, ನೀನ್ ನೋಡ್ದಾಗಲೇ ನನಗೆ ಅನುಮಾನ ಬಂತು. ಈ ನನ್ನ ಮಗ ಹೇಳ್ದಂತ ನಿನ್ ಕಾಲಕ್ ಬಿದ್ದೆ, ನೀನ್ ಯಾಕೆ ಹೇಳಿಲ್ಲ? ನೀನ್ ಕೇಳಲಿಲ್ಲ, ನಾನು ಹೇಳಲಿಲ್ಲ. ಏನ್ ನಿನ್ ಹೆಸರು? ಗಜೇಂದ್ರ, ಗಜರಾಜ. ಎಲ್ರು ಪ್ರೀತಿಯಿಂದ ಗಜ ಅಂತ ಕರೀತಾರೆ. ಎಷ್ಟು ಗಜ? 250 ಗಜ. ಅಳ್ಕೊಂಡು ನೋಡಿದೀಯಾ? ಅಪ್ಪ ಅಳ್ಕೊಂಡು ಹೋದಲ್ಲ. ಒಂದು ಅರ್ಥದಲ್ಲಿ ನಾನು ಬಂಗಾರದ ಜಿಂಕೆಯನ್ನು ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರಮೀಳಾ ಜೋಶಿ ಅವ್ರನ್ನ ಆ ಒಂದು ಪಾತ್ರಕ್ಕೆ ಕರ್ಕೊಂಡು ಬಂದಿದ್ದೆ. ಅದರಲ್ಲಿ ಬಂಗಾರದ ಜಿಂಕೆಯಲ್ಲಿ ಇವನು ಕೂಡ ಪಾತ್ರ ಮಾಡ್ತಾ ಇದ್ದ. ಹಾಗಾಗಿ ನನಗನ್ಸುತ್ತೆ ಅದೇ ಒಂದು ಮೂಲ ಕಾರಣ ಇರ್ಬೋದು ಅವರಿಬ್ಬರ ಸ್ನೇಹದ ಕುಡಿ ಪ್ರಾರಂಭ ಆಗಲಿಕ್ಕೆ ಅಂತ ಅನ್ಸುತ್ತೆ. ಪ್ರಮೀಳಾ ಜೋಶಾಯ್, ಮೂಲ ಹೆಸರು ಪುಷ್ಪಾ ತೆರೆಸಾ. ಹೆಗ್ಗಡದೇವನ ಕೋಟೆಯ ಶ್ಯಾಮ್ ಉಮಲ್ ಜೋಶಾಯಿ ಮತ್ತು ಜಯಮ್ಮ ಜೋಶಾಯಿ ಎಂಬ ದಂಪತಿಗಳಿಂದ ಚಿತ್ರರಂಗಕ್ಕೆ ಕಾಣಿಕೆಯಾಗಿ ಬಂದಂತಹ ಸಹಜ ಚೆಲುವೆ. 3 ಜನ ಹೆಣ್ಣುಮಕ್ಕಳು, 3 ಜನ ಗಂಡು ಮಕ್ಕಳು.
ಈ ಒಟ್ಟು 6 ಜನ ಮಕ್ಕಳಲ್ಲಿ ಮೂರನೇ ಮಗಳಾಗಿ ಬಂದಂಥವಳೆ ಪುಷ್ಪಾ ತೆರೇಸಾ ಉರುಫ್ ಪ್ರಮೀಳಾ ಜೋಶಾಯಿ. ಬಣ್ಣದವರನ್ನು ನೋಡಲೆಂದು ಹೋದ ಹುಡುಗಿ ಬಣ್ಣ ಹಚ್ಚಿಕೊಂಡು ಮನೆಗೆ ಬಂದಿದ್ದಳು. ಈ ಕಥೆ ಕೇಳಿ. ನಂದಿಬೆಟ್ಟಕ್ಕೆ ಟ್ರಿಪ್ ಹಾಕಿದ್ರು. ಆ ನಂದಿಬೆಟ್ಟಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಅಲ್ಲಿ ಬಂಗಾರದ ಮನುಷ್ಯ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಮುಖ್ಯವಾಗಿ ಎಲ್ಲರಿಗೂ ಏನು ಅಂತಂದರೆ, ರಾಜ್ಕುಮಾರ್ ಅವ್ರನ್ನ ನೋಡೋದು ಅಂದರೆ ಎಲ್ಲರಿಗೂ ಖುಷಿಯಾದ ಎಲ್ಲರಿಗೂ ಖುಷಿಯಾಗಿರುತ್ತೆ. ನನಗಂತೂ ಇನ್ನೂ ಖುಷಿ ಆಯಿತು. ಮತ್ತು ಅದರಲ್ಲಿ ಭಾರತೀಯವರು ಅಭಿನಯಿಸ್ತಾ ಇದ್ದರು. ನಾನು ಚಿತ್ರ ಶೂಟಿಂಗ್ ನೋಡೋಕೆ ಹೋಗಿ ನಿಂತ್ಕೊಂಡೆ. ಎಲ್ಲ ನೂಕು ನುಗ್ಗಲು ಎಲ್ಲರೂ ಆ ಕಡೆ ಹೋಗಿ ಈ ಕಡೆ ಬನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಇರಿಸು ಮುರುಸಾಗ್ತಾ ಇತ್ತು. ಏನಪ್ಪ ಶೂಟಿಂಗ್ ನೋಡೋಕ್ಕೂ ಬಿಡಲ್ಲ ಇವರು ಹಾಗೆ ಹೀಗೆ ಅಂತ ಎಲ್ಲ ಬೈಕೋತಾ ಇದ್ವು. ಆದರೂ ಸಹ ಆ ಗುಂಪಿನಲ್ಲಿ ಒಂಥರ ನುಗ್ಗಾಡಿ ನೂಕು ನುಗ್ಗಲಲ್ಲೇ ಹೋಗಿ ಮುಂದಗಡೆ ಹೋಗಿ ನಿಂತ್ಕೊಂಡೆ. ನಾನು ಮುಂದೆ ಹೋಗಿ ನಿಂತ್ಕೊಂಡು ಶೂಟಿಂಗ್ ನೋಡ್ತಾ ಇದ್ದೆ. ನೋಡಿದೆ, ಬಹಳ ಖುಷಿ ಆಯಿತು, ಎಲ್ಲ ಆಯಿತು. ಶೂಟಿಂಗ್ ಎಲ್ಲ ಮುಗೀತು ಅನ್ನೋದಕ್ಕಿಂತ ಮದುವೆಯ ದೃಶ್ಯಗಳೇನೋ ಎಲ್ಲ ರೆಡಿ ಮಾಡ್ತಾಯಿದ್ರು ಆ ಮಂಟಪದೊಳಗೆ, ಬೆಟ್ಟದ ಮಂಟಪದೊಳಗೆ. ಸರಿ, ನಾವು ಶೂಟಿಂಗೆಲ್ಲ ಮುಗೀತು, ಮುಗಿದ್ಮೇಲೆ ನಮಗೆ ಸಾಕಷ್ಟು ನೋಡಿದ್ವಲ್ಲ ಅಂಥೇಳಿ ನಾವು ಮತ್ತೆ ಬೇರೆ ಕಡೆಗೆ ಹೊರಡೋಕ್ಕೆ ಅನುವಾದವು. ಬೇರೆ ಕಡೆ ಬಂದಾಗ ಅಷ್ಟರಲ್ಲಿ ನನಗೆ ಅಲ್ಲಿಂದ ಯಾರೋ ಕರೆದ್ರು, ಇಲ್ಲಿ ಬಾಮ್ಮ ಅಂಥೇಳಿ ಕರೆದ್ರು. ನನಗೆ ಯಾರು ಏನೂ ಗೊತ್ತಿಲ್ಲ. ಸೊ ಹೋದೆ, ನಾನು ಹೋದೆ. ಯಾರೋ ಹೆಸರು ನನಗೀಗ ನೆನಪಾಗ್ತಾಯಿಲ್ಲ. ಸಿದ್ಧಲಿಂಗಯ್ಯ ಡೈರೆಕ್ಟರ್ ಜೊತೆಯಲ್ಲಿ ಅಸೋಸಿಯೇಟ್ ಆಗಿ ಏನೋ ವರ್ಕ್ ಮಾಡಿದ್ದಾರೆ ಅವರು. ಅವ್ರು ಯಾರೋ ಕರೆದ್ರು ನನಗೆ. ನಾನು ಹೋದೆ. ನೋಡಮ್ಮ, ನೀನು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದ್ರು ನನಗೆ. ಆ್ಯಕ್ಟ್ ಮಾಡೋದಾ ನಮಗೆ? ನಾವು ಶೂಟಿಂಗ್ ನೋಡೋಕೆ ಬಂದಿರೋದು, ಶೂಟಿಂಗ್ ಏನು ಅಂತ ಗೊತ್ತಿಲ್ಲ, ಆ್ಯಕ್ಟ್ ಮಾಡೋದು ಅಂತ. ಇಲ್ಲ ಇಲ್ಲ, ನಾನೆಲ್ಲ ಆ್ಯಕ್ಟ್ ಮಾಡಲ್ಲ, ಮನೇಲಿ ಬೈತಾರೆ ಆ ಥರ ಎಲ್ಲ. ನಾವು ಸ್ಕೂಲ್ ಟ್ರಿಪ್ಪಿಗೆ ಬಂದಿರೋದು ಅಂಥೇಳಿ ವಾಪಸ್ ಬಂದೆ. ಮತ್ತೆ ಅವರು ಹಾಗೆ ಹಿಂದೆ ಬಂದು, ಇಲ್ಲ ಇಲ್ಲ, ನಿನ್ನ ಬಾಮ್ಮ ಡೈರೆಕ್ಟರ್ ಕರೀತಾ ಇದ್ದಾರೆ, ಒಂದು ನಿಮಿಷ ಮಾತಾಡಿ ಹೋಗು ಅಂಥೇಳಿ ಆ ಒಳಗಡೆ ಮಂಟಪದೊಳಗೆ ನನ್ನನ್ನು ಕರ್ಕೊಂಡು ಹೋದರು. ಸೊ ಅಲ್ಲಿ ಹೋದಾಗ ಅವ್ರೇನು ಮಾಡಿದ್ರು, ನೋಡು ಈ ಥರ ಮದುವೆ ದೃಶ್ಯ ಇದೆ, ನೀನು ಖಂಡಿತ ಮಾಡಲೇಬೇಕು, ಮಾಡಮ್ಮ, ಒಂದು 10 ನಿಮಿಷ ಅಷ್ಟೇ, ತುಂಬ ಹೊತ್ತು ತಗೊಳ್ಳಲ್ಲ ನಾವು ಅಂತ ಹೇಳಿದ್ರು. ನನಗೆ ಒಂದು ಕಡೆ ಹೆದರಿಕೆ, ಮನೇಲಿ ಹೇಳಿಲ್ಲ, ನಾವು ಬಂದಿರೋದು ಸ್ಕೂಲಲ್ಲಿ ಟೀಚರ್ ಮುಖಾಂತರ ನಾವು ಟ್ರಿಪ್ಗೆ ಅಂತ ಬಂದಿರೋದು, ಯಾರ ಪರ್ಮಿಷನ್ ಇಲ್ಲದೆ ಆ್ಯಕ್ಟ್ ಮಾಡೋದು ಅಂದಾಗ ಸ್ವಲ್ಪ ಭಯ ಆಯಿತು. ನಾ ಹೇಳಿದೆ, ಇಲ್ಲ ನಾನು ಯಾರಿಗೂ ಹೇಳಿಲ್ಲ, ಏನು ಇಲ್ಲ, ಒಂದು 10 ನಿಮಿಷ ಹಾಗೆ ನೀನು ಮಾಡಿಬಿಟ್ಟು ಹೋಗ್ಬೋದು ಅಂತ ಹೇಳಿದ್ರು. ಒಂದು ಕಡೆ ಖುಷಿ, ಅಣ್ಣವರು ಭಾರತೀಯವರು ಅವರು ತಾಳಿ ಕಟ್ಟೋದು, ನನ್ನ ದೃಶ್ಯ ದ್ವಾರಕೀಶ್ ಅವರು ನನಗೆ ತಾಳಿ ಕಟ್ಟೋದು, ಹೇಗಿರ್ಬೇಕು ಹೇಳಿ ನೋಡೋಣ. ನನಗೆ ಅವ್ರು ದ್ವಾರಕೀಶ್ ಅವ್ರು ನೋಡಿದಾಗ ಆಹಾ ದೊಡ್ಡ ನಟರು ಅಂತೇಳಿ ಒಂದು ಕಡೆ ಖುಷಿ ಆಗ್ತಾಯಿದೆ, ಒಂದು ಕಡೆ ಹೆದರಿಕೆ ಆಗ್ತಾಯಿದೆ. ಅಷ್ಟೋ ಇಷ್ಟೆಲ್ಲ ಆವರಿಸ್ಕೊಂಡಿದ್ರು ಸಹ ನಾನು ಆ ಸಂತೋಷಕ್ಕೆ ಭಯನ ಸ್ವಲ್ಪ ಪಕ್ಕಕ್ಕಿಟ್ಟು ಓಕೆ ಅಂತ ಹೇಳಿಬಿಟ್ಟೆ. ಸಂದರ್ಭನ ನಿಜಕ್ಕೂ ಈ ಸಂದರ್ಭದಲ್ಲಿ ಹೇಳಬೇಕಂತ ಬಹಳ ಒಂದು ಆಸೆ ಇದೆ. ಈ ಚಿತ್ರರಂಗದಲ್ಲಿ ಬಂದ ನಂತರ ನನಗೆ ಸಿಕ್ಕಿದ್ದು ಸುಂದರರಾಜ್ ಅವರು ಅಂತ ಹೇಳ್ಬೋದು. ಸುಂದರರಾಜ್ ಅವರು ಹೇಗೆ ಸಿಕ್ಕಿದ್ರು? ಸಿನಿಮಾ ರಂಗದಲ್ಲಿ, ಸಿನಿಮಾ ರಂಗದಲ್ಲಿ ಬಂದಿದ ತಕ್ಷಣ ಸಿಕ್ಕಿದ್ರು ಅಂತ ಹೇಳೋದು ಅದು ತಪ್ಪಾಗುತ್ತೆ. ನಾವಿಬ್ಬರು ಒಬ್ರಿಗೊಬ್ರು ತಪ್ಪಿದೆ ತಾಳ ಅನ್ನೋ ಚಿತ್ರದ ಮುಖಾಂತರ ಭೇಟಿಯಾದ್ದು. ಆ ಭೇಟಿ ಅಷ್ಟೇ, ಚಿತ್ರರಂಗದಲ್ಲಿ ಕೋ ಆರ್ಟಿಸ್ಟ್ಗಳು ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಅದೇ ರೀತಿ ಸುಂದರರಾಜ್ ಅವರು ಬಂದರು. ಅವ್ರ ಪಾತ್ರ ಅವ್ರು ಮಾಡ್ತಾಯಿದ್ರು, ಅದರಲ್ಲಿ ವಿಲನ್ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ರು. ನಾನು ರಜನಿಕಾಂತ್ ಸರ್ ಅವರ ತಂಗಿ ಪಾತ್ರ ಮಾಡಿದ್ದೆ ಅದರಲ್ಲಿ. ಅವರ ದೃಶ್ಯ ಅದು ನಮ್ಮಿಬ್ಬರ ಒಂದು ಸನ್ನಿವೇಶಗಳೇ ಜಾಸ್ತಿ. ಅಂದರೆ ಅವರು ನನ್ನ ಹಿಂದೆ ಓಡಿ ಬರ್ತಿರ್ತಾರೆ ಎಲ್ಲದಕ್ಕೂ, ಅವಳನ್ನು ಪ್ರೀತಿ ಮಾಡ್ತಾರೆ, ಅವಳನ್ನೇ ಮದುವೆ ಆಗಬೇಕು ಅಂತ ಓಡಿ ಬರ್ತಾರೆ. ಸೊ ಆಗ ತಪ್ಪಿದ ತಾಳ ಶೂಟಿಂಗ್ನಲ್ಲಿ ಆ ಮೋಟ್ರ್ ಬೈಕಲ್ಲಿ ನನ್ನ ಹಿಂದೆ ಓಡಿ 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 ಬರ್ತಾ ಇರೋರು, ಆ ರೀತಿ ಒಂದು ದೃಶ್ಯ ಎಲ್ಲ ಇತ್ತು. ನಮ್ಮಿಬ್ಬರ ಒಂದು ಪರಿಚಯ ಅಲ್ಲಿಂದ ಮುಖಾಂತರ ಆಯಿತು. ಏ ಹುಡುಗಿ, ನಿಂಗೆ ಯಾರು ಹೇಳಿದ್ರು ಮೋಟರ್ ಸೈಕಲ್ ಓಡಿಸಕ್ಕೆ? ಸುಮ್ಮನೆ ಬರುತ್ತೆ. ಎಷ್ಟು ದೂರ ನನ್ನ ಹಿಂದೆನೆ ಬರ್ತೀಯ? ನೀವೆಷ್ಟು ದೂರ ಹೋದ್ರು ಬರ್ತೀನಿ.
ಬಾ 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 ಓಡ್ಬಾ 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 ಹಂಗೆ ಆಗೋದಿಲ್ಲ. ನನ್ ಕಂಡ್ರೆ ನಿಂಗೆ ಇಷ್ಟನಾ ನನ್ ಮೋಟರ್ ಸೈಕಲ್? ಯಾವ್ದು ತುಂಬಾ ಇಷ್ಟ ಬಿಡಿ, ಇಷ್ಟ ಅಂತ ತಪ್ಕೊಂಡ್ರೆ ತಪ್ಪಿಸ್ಕೊಂತಿಯಲ್ಲ. ಮದ್ವೆಗೆ ಮುಂಚೆ ಮುಟ್ಟಬಾರ್ದು. ಮದ್ವೆನಾ? ನನಗೆ ಹೆಣ್ಣುಗಳು ಇಷ್ಟವೇ ಹೊರತು ಮದ್ವೆ ಇಷ್ಟ ಇಲ್ಲ. ನನ್ ಕಂಡ್ರೆ ಇಷ್ಟನಾ? ಓ, ಹಾಗೆ ನಮ್ಮ ಈ ಇಬ್ಬರ ಮದುವೆ ಬಗ್ಗೆ ಹೇಳಬೇಕು ಅಂತಂದರೆ, ನಾವಿಬ್ಬರು ಒಬ್ರಿಗೊಬ್ರು ಮಾತಾಡ್ತಾ ಇದ್ದು, ಅವ್ರ ಮಾತಲ್ಲಿ ಏನಾಗ್ತಿತ್ತು ಅಂದರೆ ಅವ್ರ ಮನೆ ಬಗ್ಗೆ, ಅವರ ಹಿನ್ನೆಲೆ ಬಗ್ಗೆ ಎಲ್ಲ ನನಗೆ ಹೇಳ್ತಾ ಇತ್ತು. ನಾನು ನನ್ನ ಮನೆ ಬಗ್ಗೆ, ನನ್ನ ಹಿನ್ನೆಲೆ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದೆ. ಸೊ ಹೇಳಿದಾಗ ಇಬ್ಬರು ಒಂದು ದಿನ ಕೂತ್ಕೊಂಡು ಮಾತಾಡಬೇಕಾದ್ರೆ ಅದು ಯಾಕೋ ಏನೋ ಇಬ್ಬರ ಸಂಬಂಧ, ಇಬ್ಬರ ಹಿನ್ನೆಲೆಗಳು ಒಂದೇ ರೀತಿ ಆಗ್ತಿತ್ತು. ಅವರ ಮನೆ ವಿಷಯವಾಗಲಿ ನನ್ನ ಮನೆ ವಿಷಯವಾಗಲಿ ಇಬ್ಬರದ್ದು ಒಂದೇ ರೀತಿ. ಇದೇನಪ್ಪ ಇದು, ನನ್ನ ಮನೆ ಥರನೇ ಇವ್ರ ಮನೇನೂ ಇದೆಯಲ್ಲ, ಇವ್ರ ಮನೆ ಥರನೇ ನನ್ನ ಮನೇನೂ ಇದೆಯಲ್ಲ ಅಂತ ನನಗೆ ಒಂದು ಕಡೆ ನಗು ಬರ್ತಾ ಇತ್ತು. ಎಲ್ಲೋ ಒಂದು ಕಡೆಗೆ ನನಗೂ ಅನ್ನಿಸ್ತು, ನನಗೆ ಸರಿಯಾದ ಗಂಡ ಅಂತಂದರೆ ಇವರೇ ಇರಬೇಕು. ಕೆಲವು ಅನೇಕ ಒಂದು ಕಾರಣಗಳಾಗಲಿ, ಅವರ ನಡೆ ನುಡಿ ಆಗಲಿ, ಅವರ ಮಾತುಗಳಾಗಲಿ, ಅವರ ಬುದ್ಧಿವಂತಿಕೆ ಆಗಲಿ, ಎಲ್ಲ ನನಗೆ ಹತ್ತಿರವಾಗಿ ಒಂಥರ ಇಷ್ಟ ಆಗ್ತಿತ್ತು, ಭಾಳ ಇಷ್ಟ ಆಗ್ತಿತ್ತು. ಆಗ ಅಂದ್ಕೊಂಡೆ ಹೌದು ಯಾಕಾಗಬಾರ್ದು ಅಂತ ಒಂದು ನನ್ನ ತಲೆ ಪ್ರಶ್ನೆ ಹಾಕಿ ಮತ್ತೆ ನಾನು ಅಂತೇಳಿ ಒಪ್ಕೊಂಡೆ. ಸೊ ಅವರು ಅವ್ರ ಮನೆಯಲ್ಲಿ ಖುಷಿಯಾಗಿ, ತುಂಬಾ ಖುಷಿಯಾಗಿ ಒಪ್ಕೊಂಡ್ರು. ಅವ್ರ ಮನೆಯಲ್ಲಿ ಭಾಳ ಬೇಗ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ದು. ಸುಂದರರಾಜ್ ಮತ್ತು ಪ್ರಮೀಳಾ ಜೋಶಾಯಿ ಅವರ ಬಗೆಗೆ ಹೇಳಲೇಬೇಕಾಗಿರತಕ್ಕಂಥ ಬಹಳ ಮುಖ್ಯವಾದ ಒಂದು ಸಂಗತಿ ಇದೆ ನನಗೆ. ನಾನು ವಿಶೇಷವಾಗಿ ಸಮಾಜ ಬದಲಾವಣೆಯ ಬಗೆಗೆ, ಸಾಮಾಜಿಕ ಕಾಳಜಿಯ ಬಗೆಗೆ ಆಸಕ್ತನಾಗಿರ್ತಕ್ಕಂಥವ್ರು. ಸುಂದರರಾಜ್ ಮತ್ತು ಪ್ರಮೀಳಾ ಜೋಶಾಯಿ ಅವರು ಅಂತರ್ಜಾತಿ ವಿವಾಹ ಅಲ್ಲ, ಅಂತರ್ಧರ್ಮೀಯ ವಿವಾಹ ಆದಂಥವರು. ಅಂತರ್ಜಾತಿಯ ವಿವಾಹಗಳನ್ನೇ ಅನುಮಾನದಿಂದ ನೋಡ್ತಾ ಇರೋ ಈ ಸಂದರ್ಭದಲ್ಲಿ ಹಿಂದೂ ಧರ್ಮಕ್ಕೆ ಸೇರಿದ ಸುಂದರರಾಜ್ ಮತ್ತು ಕ್ರೈಸ್ತ ಧರ್ಮಕ್ಕೆ ಸೇರಿದಂಥ ಪ್ರಮೀಳಾ ಜೋಶಾಯಿ ಇಬ್ಬರು ವಿವಾಹವಾಗಿ ಇಷ್ಟು ವರ್ಷಗಳವರೆಗೆ ನಿರಂತರವಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರೋದು ಸಹ ನಮ್ಮ ಸಮಾಜಕ್ಕೆ ನೀಡಿದ ಒಂದು ದೊಡ್ಡ ಸಂದೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದೇ ವಿವಾಹದ ಸಂದರ್ಭದಲ್ಲಿ ಹೇಳಬೇಕಾಗಿರುವಂಥ ಇನ್ನೊಂದು ಸಂಗತಿ, ಈ ಥರದ ವಿವಾಹಗಳ ಸಂದರ್ಭದಲ್ಲಿ ಎರಡು ಕುಟುಂಬಗಳು ಹೊಂದಿಕೊಂಡಿರುತ್ತವೆ ಅನ್ನುವಂಥ ಪ್ರಶ್ನೆ ನನಗಿದೆ. ನನಗೆ ಸುಂದರರಾಜ್ ತನ್ನ ತಾಯಿ ತಂದೆಯ ಕುಟುಂಬವನ್ನು, ಪ್ರಮೀಳಾ ಜೋಶಾಯಿ ಅವರ ತಾಯಿ ತಂದೆಯ ಕುಟುಂಬವನ್ನು ಸಮಚಿತ್ತದಿಂದ ಸಮತೋಲನಗೊಳಿಸಿದಂತಹ ಸಂದರ್ಭಗಳನ್ನು ನಾನು ಅನೇಕವನ್ನು ನೋಡಿದ್ದೇನೆ. ಹಾಗಾಗಿ ಇವರು ದಂಪತಿ ಎರಡೂ ಕುಟುಂಬಗಳ ನಡುವೆ ಒಂದು ಮನುಷ್ಯ ಸಂಬಂಧವನ್ನು ಬೆಸೆಯುವಂತೆ ಮಾಡಿದ್ದಿದೆಯಲ್ಲ, ಇದು ವಿಶೇಷವಾದದ್ದು ಅಂತಲೇ ಅಂದುಕೊಂಡಿದ್ದೇನೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಅಂತರ್ಧರ್ಮೀಯ ವಿವಾಹವಾಗಿ ಮನುಷ್ಯ ಸಂಬಂಧಗಳಿಗೆ ಆದ್ಯತೆಯನ್ನು ಕೊಟ್ಟು ಎರಡೂ ಕುಟುಂಬಗಳ ನಡುವೆ ಸೌಹಾರ್ದವನ್ನು ಕಾಪಾಡಿಕೊಳ್ಳುವಂತಹ ರೀತಿಯಲ್ಲಿ ಜೀವನ ನಡೆಸಿದ್ದಿದೆಯಲ್ಲ, ಅದರ ಬಗೆಗೆ ನಿಜಕ್ಕೂ ನನಗೆ ಸಂತೋಷ ಇದೆ. ಪ್ರಮೀಳಾ ಜೋಶಾಯಿ ಹರಕೆ ಚಿತ್ರದಿಂದ ಬಂದು ಹರಕೆ ಹೊತ್ತವರಂತೆ ಸಿನಿಮಾ ರಂಗದಲ್ಲಿ ದುಡಿತಾ ಬಂದಂಥವರು. ಅವರು ನಿರ್ಮಾಣ ಮಾಡಿದ ತಾಯಿ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದದ್ದಿದೆಯಲ್ಲ, ಅದು ಅವರ ಜೀವನದ ಬಹಳ ಮುಖ್ಯವಾದ ಘಟ್ಟ ಅಂತ ಅವರು ಭಾವಿಸ್ಕೊಂಡಿದ್ದಾರೆ. ಆ ಚಿತ್ರವನ್ನು ನಾನೇ ನಿರ್ದೇಶಿಸಬೇಕು ಅಂಥೇಳಿ ಅವರಿಬ್ಬರ ಆಕಾಂಕ್ಷೆಯಾಗಿತ್ತು, ಯಾಕೆಂದರೆ ಅವರ ಮೊದಲ ನಿರ್ಮಾಣ ಇದೆಯಲ್ಲ ಅದರ ನಿರ್ದೇಶಕ ನಾನೇ ಆಗಬೇಕು ಅನ್ನೋದು. ಹೀಗಾಗಿ ಸಿನಿಮಾ ಮತ್ತು ಸ್ನೇಹ ಇವೆರಡನ್ನು ಒಟ್ಟಿಗೆ ಉಳಿಸ್ಕೊಂಡಿರ್ತಕ್ಕಂಥವರು ಅವರು. ಅವರ ಜೀವನದಲ್ಲಿ ಎಲ್ಲ ಶುಭವನ್ನು ನಾನು ಹಾರೈಸ್ತೇನೆ. ಮೇಘನಾ ರಾಜ್ ಇವತ್ತು ಮಲಯಾಳಂ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ, ತಮಿಳು ಸಿನಿಮಾ ಮಾಡಿದ್ದಾರೆ, ಕನ್ನಡಕ್ಕೆ ಕಾಲಿಟ್ಟಿದ್ದಾರೆ. ಹೀಗೆ ಇವರಿಡೀ ಕುಟುಂಬ
ಕನ್ನಡ ಚಿತ್ರರಂಗದ ಒಳಗಡೆ ತನ್ನದೇ ಆದಂಥ ಹೆಜ್ಜೆಯನ್ನು ಮೂಡಿಸ್ತಾ ಇರೋದ್ರಿಂದ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವ್ರ ಜೀವನ ಇದೇ ರೀತಿ ಸುಖಕರವಾಗಿರಲಿ, ಮುಂದೆ ಸಹ ಅವರು ಹೀಗೆ ಬದುಕಲಿ, ಸುತ್ತಮುತ್ತ ಇರೋ ಹಿತೈಷಿಗಳಿಗೆ ಮತ್ತು ಸ್ನೇಹಿತರಿಗೆ ಸಂತೋಷವನ್ನು ಕೊಡ್ತಾ ಇರಲಿ ಅನ್ನೋದು ಈ ಬೆಳ್ಳಿ ಹೆಜ್ಜೆಯ ಸಂದರ್ಭದಲ್ಲಿ ನನ್ನ ಹಾರೈಕೆ. ಒಳ್ಳೆ ಕೆಲಸ ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮಾಡ್ತಾ ಇದೆ, ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದೆ. ಮೂಲೆಯಲ್ಲಿ ಎಲೆಮರೆಯ ಕಾಯಿಯಾಗಿದ್ದಂಥ ಬೇಕಾದಷ್ಟು ಸೇವೆಗಳು ಮಾಡಿದಂಥ ಕಲಾವಿದರು ತಂತ್ರಜ್ಞರನ್ನು ಕರೆಸಿ ಬೆಳ್ಳಿ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ, ಅದು ಟಿ ಎಸ್ ನಾಗಾಭರಣ ಸಮಯದಲ್ಲಿ ಪ್ರಾರಂಭ ಆಯಿತು. ಅದು ಅಲ್ಲಿಂದ ಸುಮಾರು ಜನನ್ನು ಕರೆಸಿ ಅವರ ಒಳಗಡೆ ಅಡಗಿರುವಂಥ ಅವ್ರು ಹೇಗೆ ಬಂದರು, ಏನು ಅನುಭವಿಸಿದರು, ಯಾವ್ಯಾವುದನ್ನು ಎದುರಿಸಿದ್ರು ಎಲ್ಲವೂ ಕೂಡ ದಾಖಲೆ ಮಾಡುವಂಥ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಸಂತೋಷ. ಇದರಿಂದ ತುಂಬ ಜನದ ಒಳಗಡೆ ಇರುವಂಥ ಒಂದು ಒಡಲಾಳದಲ್ಲಿ ಇರುವಂಥ ಒಂದು ಅವರ ಗಂಭೀರವಾದಂಥ ವಿಷಯಗಳು ಹೊರಗಡೆ ಬರೋ ಹಾಗೆ ಸಾಧ್ಯತೆಗಳಾಗುತ್ತೆ. ತುಂಬ ಜನ ನಮ್ಮ ಕಲಾವಿದರಾಗ್ಬೋದು, ತಂತ್ರಜ್ಞರಾಗ್ಬೋದು, ಅವರ ಎಲ್ಲರ ನಿಜ ಜೀವನದ ಕಥೆ. ಆದರೆ ಅವರು ತೆರೆದಿಡಬೇಕು, ಹಾಗೇ ಅವರು ಮುಚ್ಚಿಟ್ಕೊಂಡು ಹೇಳ್ತು ಅಂತ ಹೇಳಿದ್ರೆ ಅವ್ರಿಗೆ ಅವರೇ ದ್ರೋಹ ಮಾಡ್ಕೋತಾರೆ ಅಂತ ಅರ್ಥ. ಅದು ನಿಜವಾದ ರೀತಿಯಲ್ಲಿ ಬಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ತುಂಬ ಸಂತೋಷ. ಮೊದಲು ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ. ಇವರಿಬ್ಬರು ತುಂಬ ಅತಿ ಅದ್ಭುತವಾದ, ತುಂಬ ನಿಯತ್ತಿನಿಂದ, ತುಂಬ ಶ್ರದ್ಧೆಯಿಂದ ಪಾತ್ರಗಳನ್ನ ಮಾಡ್ಕೊಂಡು ಬಂದಂಥವ್ರು. ಹಾಗಾಗಿ ಬರೀ ಪಾತ್ರ ವಹಿಸೋದು ಮಾತ್ರ ಅಲ್ಲ ಸ್ವಾಮಿ, ಪಾತ್ರದಿಂದ ಹೊರಗಡೆ ಇರೋವಾಗಲೂ ನಮ್ಮ ಜವಾಬ್ದಾರಿ ಏನಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಬ್ಬರು ಮದುವೆಯಾಗಿ ಸುಂದರವಾದ ಸಂಸಾರ ಮಾಡಿದ್ದಾರೆ. ಮೇಘನಾ ತುಂಬ ಈಗ ಖ್ಯಾತ ನಟಿಯಾಗಿ ಎಲ್ಲೆಡೆ ಹೆಸರು ತಗೊಂಡಿದ್ದಾರೆ. ಏನು ಅವಕಾಶಗಳಿಂದ ಸುಂದರರಾಜ್ ಮತ್ತು ನಮ್ಮ ಪ್ರಮೀಳಾ ವಂಚಿತರಾಗಿದ್ದರು, ಆ ಎಲ್ಲ ಅವಕಾಶಗಳು ಭರಪೂರವಾಗಿ ನಮ್ಮ ಮೇಘನಾಗೆ ಸಿಗಲಿ ಅಂತಲೇ ನಾನು ಈ ಸಂದರ್ಭದಲ್ಲಿ ಹಾರಿಸಲು ಇಚ್ಛಿಸ್ತೇನೆ. ಸುಂದರನಲ್ಲದ ಸುಂದರ, ಅಪ್ರತಿಮ ಸುಂದರಿ ಪ್ರಮೀಳಾ ಜೋಶಾಯ್, ಇವರಿಬ್ಬರ ದಾಂಪತ್ಯ ಜೀವನ ಆಹಾ ಇನ್ನೊಬ್ಬರು ಅನುಕರಣೆ ಮಾಡೋ ರೀತಿಯಲ್ಲೇ ಇದೆ. ಬಾಳಿನಲ್ಲಿ ಎಷ್ಟೇ ಕಷ್ಟ ಸುಖ ನೋವು ನಲಿವು ಬರಲಿ, ಅದನ್ನೆಲ್ಲ ಮೆಟ್ಟಿ ನಿಂತು ಸುಂದರ ಬದುಕನ್ನು ತಮ್ಮದಾಗಿಸಿಕೊಂಡ ದಂಪತಿಗಳು ಇವರು. ಮುದ್ದಾದ ಮಗಳು ಮೇಘನ, ಸುಖ ಸಂಸಾರಕ್ಕೆ ಇನ್ನೇನು ಬೇಕು ಹೇಳಿ. ಇವರಿಬ್ಬರು ನನಗೆ ತುಂಬ ಹತ್ತಿರವಾದವರು. 70ರ ದಶಕದಲ್ಲಿ ಸುಂದರ ಯಾವುದರಲ್ಲೂ ಒಂದು ಸೀರಿಯಸ್ನೆಸ್ ಇರ್ತಿರಲಿಲ್ಲ ಆ ವಯಸ್ಸಿನಲ್ಲಿ. 70ರ ದಶಕ ಅಂತಂದರೆ ಅವನಿಗೆ ಆವಾಗ ತಾನೇ ಯೌವನ, ಮತ್ತು ಬಿಸಿ ರಕ್ತ, ಕೋಪ, ಸಿಟ್ಟು, ಸೆಳವು ಎಲ್ಲ ಇರ್ತಿತ್ತು. ಎಲ್ಲದಕ್ಕೂ ಸಿಟ್ಟು ಮಾಡ್ಕೋತಿದ್ದ. ಮತ್ತು ಏನೇ ಒಂದು ಕೆಲಸ ಆಗಲಿ ಅದನ್ನು ಸಾಧಿಸಿರ್ತೀನಿ ಅನ್ನೋ ಒಂದು ಛಲ ಅವನಲ್ಲಿತ್ತು. ಮತ್ತು ಯಾವುದಾದ್ರು ಕೆಲಸ ಮಾಡಬೇಕು ಮಾಡಬೇಕು ಅನ್ನೋ ತುಡಿತ ಅವನಲ್ಲಿ ಬಹಳಷ್ಟು ಇತ್ತು, ಬಹಳಷ್ಟು ಇತ್ತು. ಅದು ಕಾರಂತರಿಂದ ಬಂದದ್ದಿರ್ಬೋದು ಅಥವಾ ಶಂಕರ್ನಾಗ್ ಅವರ ಒಡನಾಟದಿಂದ ಬಂದಿರ್ಬೋದು. ಎಲ್ಲ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದ. ಬಣ್ಣವನ್ನೇ ಕಟ್ಟಿಕೊಂಡು ಬದುಕಿ ಬಾಳಿದವರು, ಈಗಲೂ ಕಲಾ ಸೇವೆಯಲ್ಲಿ ಬದುಕುತ್ತಿರುವವರು. ಇವರು ಬರೀ ಪಾತ್ರಗಳಲ್ಲ, ಇವರು ಬರೀ ಪಾತ್ರಧಾರಿಗಳೂ ಅಲ್ಲ. ಇವರಿಗೆ ಬಂದ ಪ್ರಶಸ್ತಿಗಳು ಇವರ ಜೊತೆ ಮಾತನಾಡುವುದಿಲ್ಲ. ನೀವು ಕೊಟ್ಟ ದುಡ್ಡು ನಿರಂತರವಲ್ಲ. ನಿಮ್ಮ ಶಿಳ್ಳೆ ಚಪ್ಪಾಳೆ ನಿಂತ ದಿನ ಇವರು ಬದುಕುವುದೂ ಇಲ್ಲ.